ಕಿಣಿಸ್ ವಸರಿ ಕಿಣಿಸ್ ಕಿಚನ್ ವ್ಲಾಗ್ಸ್ ಅಂಡ್ ರೆಸಿಪೀಸ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ನೀವು ಟ್ರೆಡಿಷನಲ್ ಆಗಿ ನಾನು ಮಾಡಿದಂಥ ಸಾಂಬ್ರಳಿಯ ಗೊದ್ದಲು ನೋಡಿದ್ರಿ, ಹಾಗೆ ತಿಂಗಳವರೆ ಬೆಂದಿ ನಮ್ಮ ಜಿ ಎಸ್ ಬಿ ಸ್ಟೈಲಲ್ಲಿ ಮಾಡುವಂಥದ್ದು ಅದನ್ನು ಕೂಡ ನೋಡಿದ್ರಿ, ಮತ್ತು ಒಳ್ಳೊಳ್ಳೆ ಕಮೆಂಟ್ಗಳನ್ನು ಕೂಡ ಹಾಕಿದ್ದೀರಿ. ಹಾಗೆ ಕೆಲವರು ಕೂಡ ಅದನ್ನು ಟ್ರೈ ಮಾಡಿ ಇವತ್ತು ನೆನೆ ಹಾಕಿ ನಾಳೆ ಮಾಡ್ತೇನೆ ಅಂತ ಹೇಳಿ ಕೆಲವರು ಹೇಳಿದರು. ರಾಧಿಕಾ ಮಲ್ಯ ಇರ್ಬೋದು, ಮತ್ತು ಪ್ರಫುಲ್ಲ ಶೆಣೈ, ಹಾಗೆ ಇನ್ನು ಕಾರ್ಕಳದಿಂದ ಸ್ವಾತಿ ನಾಯಕ್ ಅಂತ ಇವರು ಅದನ್ನು ಮಾಡಿ ಫೋಟೋ ಕಳಿಸಿ ಒಂದು ಆಡಿಯೋ ರೆಕಾರ್ಡಿಂಗ್ ಕೂಡ ಕಳಿಸಿದ್ದಾರೆ. ಮತ್ತು ಅವರ ಮಕ್ಕಳಿಗೆ ಕೂಡ ಆಲೂ ಡ್ರೈ ರೋಸ್ಟ್ ಆ ರೆಸಿಪಿ ಕೂಡ ಮಾಡಿಕೊಟ್ಟಿದ್ರಂತೆ, ಭಾರಿ ಒಳ್ಳೆಯದಾಯಿತು, ಎಲ್ಲರಿಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದರು. ಹಾಗೆ ಆ ಆಡಿಯೋ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೇನೆ. ಹಾಗೆ ಇವತ್ತು ಕೂಡ ಒಂದು ಒಳ್ಳೆ ಅಪರೂಪವಾಗಿ ಸಿಗುವಂಥ ಈ ಒಂದು ಯಾವುದು ಅಂತ ಹೇಳಿ ನೀವೀಗ ಎಣಿಸ್ತಾ ಇರ್ಬೋದು. ಈಗ ಜಾನ್ವರಿ ಫೆಬ್ರವರಿಯಲ್ಲೆಲ್ಲ ಹೆಚ್ಚಾಗಿ ಸಿಗ್ತದೆ, ಸಾಧಾರಣ ಒಂದು ಮೇ ಜೂನ್ವರೆಗೆ ಕೂಡ ಇದು ಸಿಗ್ತದೆ, ಆಮೇಲೆ ಸಿಗುವುದಿಲ್ಲ. ಆದರೆ ಘಟ್ಟ ಸೈಡ್ ಕೆಲವೆಲ್ಲ ಸಿಗ್ತದೆ. ಏನು ಗೊತ್ತುಂಟ, ಅದೇ ಕಳ್ಳಿಗೆ, ಈ ಕಳ್ಳಿಗೆ ಒಂದು ಒಳ್ಳೆ ರೆಸಿಪಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮನೆಯವರು ಈ ಕಳ್ಳಿಗೆಯನ್ನು ತಗೊಂಡು ಬಂದಿದ್ರು, ತುಂಬ ಕಾಸ್ಟ್ಲಿ ಅಂತೆ, 450 ರುಪೀಸ್ ಕೊಟ್ಟು ಕಳ್ಳಿಗೆ ತಂದರು. ನಾನು ಯಾಕೆ ಇಷ್ಟು ಕಾಸ್ಟ್ಲಿದ್ದು ತಂದದ್ದು ಅಂತ ಹೇಳಿದೆ ನಾನು. ಆದರೆ ಈಗ ಅಪರೂಪಕ್ಕೆ ಸಿಗ್ತಾ ಉಂಟು, ಮತ್ತು ತುಂಬ ಒಳ್ಳೆದಿತ್ತು, ಅದಕ್ಕೆ ತಗೊಂಡು ಬಂದೆ, ಆರ್ಡರ್ ಇತ್ತು ಅಂತ ಹೇಳಿದರು. ಹಾಗೆ ನಿನ್ನ ಯೂಟ್ಯೂಬ್ ಚಾನೆಲ್ಗೆ ಕೂಡ ಹೆಲ್ಪ್ ಆಗ್ತದಲ್ಲ, ನಿಮಗೆ ಮಾಡು ಅಂತ ಹೇಳಿದರು, ಒಳ್ಳೆ ರೆಸಿಪಿ ಮಾಡಿ ಅದರದ್ದು ಹಾಕು ಅಂತ ಹೇಳಿದರು. ಹಾಗೆ ನಾನು ಅದಕ್ಕೆ ಹೇಳಿದೆ, ಗಸಿ ಮಾಡಬೇಕಾ ಸುಕ್ಕ ಮಾಡಬೇಕು, ಸುಕ್ಕ ಮಾಡು ಅಂತ ಹೇಳಿದರು. ಅವರಿಗೆ ಸುಕ್ಕ ಅಂದರೆ ಭಾರಿ ಇಷ್ಟ. ನಿಮಗೆ ಕೂಡ ನಾನು ಈ ರೆಸಿಪಿ ಹಾಕಿರಲಿಲ್ಲ. ನಮ್ಮ ಈ ಟಿಪಿಕಲ್ ಜಿ ಎಸ್ ಬಿ ಸ್ಟೈಲಲ್ಲಿ ಮಾಡುವಂಥ ಕಳ್ಳಿಗೆ ಚಕ್ಕೋ ಅಂತ ನಾವು ಹೇಳ್ತೇವೆ ನಮ್ಮದರಲ್ಲಿ, ಹಾಗೆ ಆ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಲಾಸ್ಟ್ ಟೈಮ್ ಮಾಡಿದ್ದೆ ನಾನು ಕಳ್ಳಿಗೆ ಸುಕ್ಕ, ಆದರೆ ಬ್ರಾಹ್ಮಿನ್ ಸ್ಟೈಲಲ್ಲಿ ಸ್ವಲ್ಪ ಡ್ರೈ ಸುಕ್ಕ, ಪುಡಿ ಪುಡಿ ಸುಕ್ಕ ಹಾಗೆ ಮಾಡಿದ್ದೆ. ಆದರೆ ನಮ್ಮದ್ರಲ್ಲಿ ಕೂಡ ಇದೇ ಥರ ಚಕ್ಕೋ ಅಂತೇಳಿ ನಾವು ಮಾಡ್ತೇವೆ. ಸಬಿತಾ ಕೊಂಚಾಡಿ ಮಾಯಿ ಹೇಳಿದರು ಲಾಸ್ಟ್ ಟೈಮ್, ನೀವು ನಮ್ಮದ್ರಲ್ಲಿ ಮಾಡುವಂಥದ್ದೊಂದು ಸುಕ್ಕದ ರೆಸಿಪಿ ಹಾಕಿ ಅಂತ, ಅದಕ್ಕೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೆ ಒಂದು, ನೀವೆಂದಾದರೂ ಒಂದು ಕಳ್ಳಿಗೆದ್ದು ರವಾ ಫ್ರೈ ಮಾಡಿ ತಿಂದಿದ್ದೀರಾ? ಗೊತ್ತುಂಟ ನಿಮಗೆ, ಇದ್ರದ್ದು ಕೂಡ ರವಾ ಫ್ರೈ ಭಾರಿ ಒಳ್ಳೆಯದಾಗ್ತದೆ. ಗೋಬಿ ಮಂಚೂರಿ ಹೇಗೆ ಮಾಡ್ತೇವೋ ಹಾಗೆ ಕಳ್ಳಿಗೆಯಿಂದ ಮಂಚೂರಿ ಕೂಡ ಮಾಡ್ತಾರೆ ಈಗ, ಆದರೆ ರವಾ ಫ್ರೈ ಕೂಡ ತುಂಬಾ ಸೂಪರ್ ಆಗ್ತದೆ. ನಮ್ಮ ಈ ನಾವು ಸಾಧಾರಣ ಈ ಕೊಂಕಣಿಸ್ ಅಂತ ಹೇಳಿದರೆ ಯಾವುದನ್ನು ಬಿಡುವುದಿಲ್ಲ, ತಂದರೆ ಏನಾದರೂ ತರಕಾರಿ ಯಾವುದು ಇರ್ಬೋದು, ಅದರ ತಿರುಳಿಂದ ಹಿಡಿದು ಮೇಯ್ನ್ ಪಾರ್ಟ್ ಹಿಡಿದು ಸಿಪ್ಪೆಯಿಂದ ಹಿಡಿದು ಎಲ್ಲ ಕೂಡ ಟ್ರೈ ಮಾಡ್ತೇವೆ, ಹಾಗೆ ಅಷ್ಟೇ ಸೂಪರ್ ಆಗ್ತದೆ. ನನ್ನ ಫ್ರೆಂಡ್ಸ್ ಇಲ್ಲ ಈಗ ಕೆಲಸಕ್ಕೆ ಹೋಗಬೇಕಾದ್ರೆ ನನ್ನ ಕಲೀಗ್ಸ್ ಕೂಡ ಹೇಳಿದಿತ್ತು, ನೀವೆಂತ ಮಾಡಿದ್ದು ಯಾವುದು ಕೂಡ ಬಿಡುವುದಿಲ್ಲ, ಎಲ್ಲ ಮಾಡಿ ಮತ್ತು ಒಳ್ಳೆಯದು ಕೂಡ ಆಗ್ತದೆ, ಹಾಗೆ ತುಂಬ ಚೆನ್ನಾಗಿರ್ತದೆ ಅಂತ ಕೂಡ ಹೇಳ್ತಿದ್ರು. ಹಾಗೆ ಈ ಕಳ್ಳಿಗೆಯಿಂದ ಒಳ್ಳೆ ಒಂದು ರವಾ ಫ್ರೈ ಕೂಡ ಮಾಡಿ ನಿಮಗೆ ತೋರಿಸ್ತಿದ್ದೇನೆ. ಇದು ರೆಸಿಪಿಯನ್ನು ಎರಡನ್ನು ಕೂಡ ಟ್ರೈ ಮಾಡಿ, ಮಾರ್ಕೆಟಲ್ಲಿ ಸಿಗ್ತದೆ ಬಟ್ ಇವಾಗ ಸ್ವಲ್ಪ ಕಳ್ಳಿಗೆ ಕಾಸ್ಟ್ಲಿ, ಆದರೆ ಇನ್ನು ಕ್ರಮೇಣ ಸಿಗ್ತಾ ಹೋಗ್ತದಲ್ಲ, ಆಗ ನೀವು ಈ ರೆಸಿಪೀಸನ್ನು ಟ್ರೈ ಮಾಡ್ಬೋದು. ತುಂಬ ಅಪರೂಪವಾದಂಥ ಒಳ್ಳೆ ರೆಸಿಪೀಸ್ ಕೂಡ, ಯುನೀಕ್ ಆದಂಥ ಈ ಕಳ್ಳಿಗೆ ರವಾ ಫ್ರೈ. ಹಾಗೆ ಮತ್ತು ಶಾಲಿನಿ ಪೈ ಅವರು ಕೂಡ ಹೇಳಿದರು, ನೀವು ಮಾತಾಡೋದು ಎಲ್ಲ ಒಳ್ಳೆಯದಾಗ್ತದೆ, ಎಲ್ಲ ನಿಮ್ಮ ವ್ಲಾಗ್ಸ್ ನೋಡಲಿಕ್ಕೆ ಕಾಯ್ತಾ ಇರ್ತೇನೆ ಅಂತೇಳಿ, ಅವರಿಗೊಂದು ಧನ್ಯವಾದ ಹೇಳ್ತೇನೆ. ಹಾಗೆ ಮತ್ತು ಸುಮಂಗಲ ಅಂತ ಹೇಳಿ, ಸುಮಂಗಲ ಕಮಲ್ ಅಂತ ಹೆಸರಿಂದ ಒಂದು ಕಮೆಂಟ್ ಬಂದಿತ್ತು, ಫುಲ್ ಬರ್ದು ಹಾಕಿದ್ದಾರೆ. ನಿಮ್ಮ ವಿಡಿಯೋ ಬಗ್ಗೆ ನನಗೆ, ನಿಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಯಾರೋ ಹೇಳಿ ಗೊತ್ತಾದದ್ದು. ಹಾಗೆ ಒಂದು 2 ಡೇಸಲ್ಲಿ ಒಂದು 15 to 20 ವೀಡಿಯೋಸ್ ನೋಡಿದ್ದೇನೆ, ನೀವು ಯು ಆರ್ ಡೂಯಿಂಗ್ ಅಮೇಝಿಂಗ್ ಜಾಬ್ ಅಂತ ಹೇಳಿದರು. ತುಂಬಾ ಒಳ್ಳೆಯದಾಗ್ತದೆ, ನಿಮ್ಮ ಎಲ್ಲ ವೀಡಿಯೋಸ್ ಕೂಡ ನೋಡ್ತಾ ಇರ್ತೇನೆ ಹೇಳಿದರು, ಅವರಿಗೂ ಕೂಡ ಒಂದು ಥ್ಯಾಂಕ್ ಯು ಹೇಳ್ತೇನೆ. ಹಾಗೆ ತುಂಬ ಮಂದಿ ಎಲ್ಲರೂ ಯಾವಾಗಲೂ ನನಗೆ ಪ್ರತಿ ವೀಡಿಯೋಗೂ ಕೂಡ ಕಮೆಂಟ್ಸ್ಗಳನ್ನು ಹಾಕಿ ಸಪೋರ್ಟ್ ಮಾಡ್ತಾ ಇರ್ತೀರಿ, ಎಲ್ರಿಗೂ ಕೂಡ ತುಂಬಾ ಧನ್ಯವಾದ ಹೇಳ್ತೇನೆ. ಹೀಗೆ ನಿಮ್ಮೆಲ್ಲರ ಕೂಡ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ, ಇನ್ನೂ ಕೂಡ ಕಿಣಿಸ್ ವಸರಿ ಕಿಣಿಸ್ ಕಿಚನ್ ಯೂಟ್ಯೂಬ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ನೀವು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೀವು ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಕೂಡ ನನ್ನ ಈ ಯೂಟ್ಯೂಬ್ ಚಾನೆಲ್ನ ವೀಡಿಯೋಸ್ಗಳ ಲಿಂಕನ್ನು ಹಾಕಿ, ಹಾಗೆ ಅದರಿಂದ ಬೇರೆಯವರು ಕೂಡ ನೋಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೊಂದು URL ಬಂದಿದೆ ಯೂಟ್ಯೂಬ್ ಕಡೆಯಿಂದ, ಆ URL ಕೂಡ ನಿಮ್ಮ ಜೊತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತಾ ಇದ್ದೇನೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಾನು ಇಷ್ಟವರೆಗೆ ಹಾಕಿರುವಂಥ ಎಲ್ಲ ವೀಡಿಯೋಸ್ ನಿಮಗೆ ಬರ್ತದೆ, ಅದರಲ್ಲಿ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿ ನೀವು ಅಡುಗೆಗಳನ್ನು ಮಾಡ್ಬೋದು. ಹಾಗೆ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಎಲ್ರಿಗೂ ಧನ್ಯವಾದ, ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬೈ. ಏರವು ಏರವು ಯಾರದು ಯಾರದು, ಎಂತ ಶಿವರಾತ್ರಿಯ, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಹೇಳಿದಾಗೆ ನೋಡಿ, ಆಗ್ಲೇ ತೆಗೆದು ಆಗ್ಲೇ ಕುಡಿಯುದು. ಅದು ಬೆಳ್ದಿದ ಅಂತ ಕತ್ತಿ ಸರಿದ್ದಿ, ಇದು ಎಂತ ಹೇಳ್ತಾರೆ ನಲಿಲಿಕ್ಕೆ ಗೊತ್ತಿಲ್ಲದವ್ರ ಅಂಗಳವಾರ ಹೇಳಿದಾಗೆ ಆಯ್ತಾ ಅಂತ ಅಲ್ಲ, ಸ್ವಲ್ಪ ಬೆಳ್ದಿದೆ ಅಲ್ಲ, ಇನ್ನದು ತೆಂಗಿನಕಾಯಿ ಆದರೆ ಅದಷ್ಟು ಉಳಿದಾಗೋದಿಲ್ಲ ಅಲ್ಲ, ಹಿಂಗೆ ತೆಗೆದು ತೆಗೆದು ಕುಡಿಬೇಕು. ಶ ಹೇಗುಂಟು, ಹೌದಾ, ಒಳ್ಳೆದುಂಟಾ?
ಇಲ್ಲಿಗೆ ಆದದ್ದು ನೋಡಿ ಮರ ಏನು ಕಣ್ಣು ಬಿದ್ದ ಆಗ್ತದ ಇಲ್ವಾ ಮತ್ತೆ ಇನ್ನು ಸಣ್ಣ ಮರದಲ್ಲಿ ಆದದಂತ ನೀವು ಹೀಗೆ ತೆಗೆದು ಒಂದು ಕುಡಿಯುವಾಗ ನಂಗೆ ಸಹ ಒಂದು ಕೆತ್ತಿ ಕೊಡಿ ನೋಡುವ ಕುಡಿವಂತ ಆಗ್ತಾ ಉಂಟು ನ್ಯಾಚುರಲ್ ಡ್ರಿಂಕ್ ಇದು ನನ್ಗ ಈಗ ಪ್ರಾರ್ಥನನಿಗೆ तू तंबे गल पिज्जल पिगो पड़ता पणवा एंतेल्ला सिंथेटिक ड्रिंक्स एल्ला कुडियोदक्किंत इदु ओळ्ळेदल्ल आरोग्यवे भाग्य इदु ननग इदु स्वल्प हेळ्तिक्क मगे हौदा पूर्णिमक्कनिगे पूर्णिमा शेळ देव बॉम्बे अल्लिद्दारे अवर तंगिगे बारी इष्ट अल्ल लाइकस ಸದೃಢವಾದ ಹರ್ಪಸ್ ಆಗ್ತದಲ್ಲ ಹರ್ಪಸ್ಗೆ ಅದ್ರದ್ದು ಎಳತದು ಆಗ್ತದೆ ಕೊಂಬು ಅದು ಎಂತ ಕಲ್ಲಲ್ಲಿ ಚಂದ ಮಾಡಿ ತೇಯ್ದು ಹಚ್ಚಲಿಕ್ಕೆ ಹಾಯ್ ವಿನಯ ಆ ಜಾಮ ಕಿಣಿ ಸ್ವಸರಿ ದುಕುನು ದೋನಿ ರೆಸಿಪಿ ಟ್ರೈ ಕೇಳ ತಕಂಚಿ ಮಳರಿ ಏಕ್ ಆಲೂ ಡ್ರೈ ರೋಸ್ಟ್ ಅನೇಕ ಅವರೇ ಬೆಂದಿ ಆಲೂ ಡ್ರೈ ರೋಸ್ಟ್ ಮೇಗೆ ಚರಡು ಅಂಕು ಮಸ್ತ್ ಇಷ್ಟು ಜಲ್ಲೆ ಅನಿ ಅವರೇ ಬೆಂದಿ ಭಾರಿ ಲೈಕ್ ಜಲ್ಲ ಎದ್ದುಳು ಹಾವು ಲೋಸನ್ ಪಣಗಾಲ್ಕೆಲ್ಲ ಅವರೇ ಬೆಂದಿ ಬಟ್ ಹಿಂಗ ಉದ್ದಾಗ ಹಾಲು ಅನಿ ಕಾಜು ಬೆನಿಗಾಲಲ್ಲಿ ಪಡೋನೆ ಟ್ರೈ ಕೊರಿಯಾ ಮುಳು ಹಾವು ಕೆಲ್ಲ ಅಜಿ ತಾವೇ ಮಸ್ತ್ ಲೈಕ್ ಜಲ್ಲ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಗೆ ಅಲ್ಲ ಮಾರ್ರೆ ಮಲ್ಲಿಗೆ ಅಂತ ಎಣಿಸಿದ್ರೆ ನೀವು ಮಲ್ಲಿಗೆ ಅಲ್ಲ ಇದು ನೋಡಿ ಕಳ್ಳಿಗೆ ಕಳ್ಳಿಗೆಯನ್ನು ಗುದ್ದಿ ಒಳ್ಳೆ ಚಕ್ಕ ಮಾಡಲಿಕ್ಕೆ ರೆಡಿ ಮಾಡಿರ್ತಿದ್ದೇನೆ ಭಾರಿ ಒಳ್ಳೆ ಸುಕ್ಕ ಚಕ್ಕೋ ಚಕ್ಕೋ ನಮ್ಮ ಈ ಜಿ ಎಸ್ ಬಿಸ್ ಟಿಪಿಕಲ್ ಜಿ ಎಸ್ ಬಿಸ್ ಒಮ್ಮೆ ಮಾಡಿ ನೋಡಿ ಆಯ್ತಾ ಭಾರಿ ಒಳ್ಳೆಯದಾಗ್ತದೆ ಬಿಸಿ ಬಿಸಿ ಕಳ್ಳಿಗೆ ರವ ಫ್ರೈ ಯಾರಿಗುಂಟು ಯಾರಿಗಿಲ್ಲ ಮಾಡಿ ತಿನ್ನಿ ವೀಕ್ಷಕರೇ ಇದೇ ಕಳ್ಳಿಗೆ ನೋಡಿ ಇದನ್ನೇ ನಾನು ಇವಾಗ ಅರ್ಧ ಭಾಗವನ್ನು ಅಂದರೆ ತುಂಬ ದೊಡ್ಡದುಂಟು ಹಾಗೆ ಅರ್ಧ ಭಾಗವನ್ನು ನಾನು ಇದರಲ್ಲಿ ಸುಕ್ಕ ಚಕ್ಕೋ ಮಾಡ್ತಾ ಇದ್ದೇನೆ ಇನ್ನರ್ಧ ಭಾಗವನ್ನು ನಿಮಗೆ ರವಾ ಫ್ರೈ ಮಾಡಿ ತೋರಿಸ್ತಾನೆ ಹೇಳಿದ್ನಲ್ಲ ಹಾಗೆ ಇವಾಗ ಕಟ್ ಮಾಡುವ ಮೊದಲು ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಕೊಳ್ಬೇಕು ಒಂದು ಸ್ಪೂನಷ್ಟು ಆಗ ಸ್ವಲ್ಪ ಮೇಣ ಎಲ್ಲ ಅಂಟಿಕೊಳ್ಳೋದಿಲ್ಲ ಮತ್ತು ಕಟ್ ಮಾಡುವ ನಾವು ಪಾತ್ರೆಯಲ್ಲಿ ಹಾಕುವಂಥದ್ದಕ್ಕೆ ಕೂಡ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಚ್ಚಿ ಆಮೇಲೆ ಅದರಲ್ಲಿ ನೀರನ್ನು ಹಾಕಿಕೊಳ್ಳಿ ಅಂದರೆ ಕಳ್ಳಿಗೆಯನ್ನು ಕಟ್ ಮಾಡಿದ ತಕ್ಷಣ ನೋಡಿ ಈ ಥರ ಮೇಣವನ್ನು ತೆಗೆದು ಹೀಗೆ ತೆಗೆದ್ರೆ ಮತ್ತು ಅದನ್ನು ಅಂದರೆ ಕಪ್ಪಾಗ್ತದೆ ಬೇಗ ಅದಕ್ಕೆ ನಾವು ಕಟ್ ಮಾಡಿ ನೀರಲ್ಲೇ ಹಾಕಿಡಬೇಕು ಆಗ ಸ್ವಲ್ಪ ಕಪ್ಪಾಗೋದಿಲ್ಲ ಮತ್ತು ಈ ಥರ ಇದರದ್ದು ಸಿಪ್ಪೆ ಈ ಥರ ತೆಗೆದು ಮತ್ತು ಮೇಲ್ಗಡೆದು ಗೂಂಜಿ ಇದನ್ನೆಲ್ಲವನ್ನು ಹೀಗೆ ತೆಗೆದು ಕಟ್ ಮಾಡ್ಕೊಳ್ಬೇಕು ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರು ನೀವು ಸಾಂಬಾರಿಗೆ ಪದಾರ್ಥಕ್ಕಿದು ಕೊದ್ದೆಯಲ್ಲೆಲ್ಲ ಮಾಡ್ಬೋದು ಒಳ್ಳೆಯದಾಗ್ತದೆ ಆದರೆ ಇದು ಚಕ್ಕೋ ಸುಕ್ಕ ಮಾಡೋದ್ರಿಂದ ನಾನು ದೊಡ್ಡ ದೊಡ್ಡದಾಗಿ ತುಂಡುಗಳನ್ನು ಮಾಡ್ತಾ ಇದ್ದೇನೆ ಅಂದರೆ ಕುಕ್ಕರಲ್ಲಿ ಹಾಕಲಿ ಇದು ನೋಡಿ ಪೋಡಿಗೆ ನಾನು ಮಾಡಿದಂಥ ಸ್ಲೈಸಸ್ ಇದು ರವಾ ಫ್ರೈಗೆ ಆಯಿತಾ ಮತ್ತು ಇದು ನೋಡಿ ಹೀಗೆ ದೊಡ್ಡ ದೊಡ್ಡದಾಗಿ ಜಸ್ಟ್ ಮೇಲೆ ಸಿಪ್ಪೆ ತೆಗೆದು ಸ್ವಲ್ಪ ಮೇಲಿದ್ದು ಗುಂಜಿ ಅದನ್ನು ತೆಗೆದು ಹೀಗೆ ಹಾಕಿದ್ದೇನೆ ಇದು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ತೇವೆ ಒಂದು 4-5 ನೀರಾದರೂ ತೊಳ್ಕೊಳ್ಬೇಕು ನೀರು ಸ್ವಲ್ಪ ಕಲರ್ ನೋಡಿ ಚೇಂಜ್ ಆಗಿದೆ ಇನ್ನು ಒಳ್ಳೆ ನೀರಲ್ಲಿ ನಾನು ಒಂದು 4-5 ಸಲ ತೊಳೆದು ಸಪ್ರೇಟ್ ಮಾಡ್ಕೊಳ್ತೇನೆ ನೋಡಿ ಈಗ ರವಾ ಫ್ರೈ ಮಾಡಲಿಕ್ಕಿರೋದ್ರಿಂದ ಅದನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಒಂದೆರಡು ಗ್ಲಾಸಷ್ಟು ನೀರು ಹಾಕಿ ಒಂದು ವಿಸಿಲ್ ಕೂಗಿಸಿದರೆ ರವಾ ಫ್ರೈದು ಪೊಡಿ ಈ ಥರ ನೋಡಿ ರೆಡಿ ಆಗ್ತದೆ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ನೋಡಿ ಇನ್ನೂ ಜಾಸ್ತಿ ಎಲ್ಲ ಬೇಯಿಸ್ಕೊಳ್ಬಾರ್ದು ಒಂದೇ ವಿಸಿಲ್ ಸಾಕು ಇಲ್ಲ ವಿಸಿಲ್ ಬರಬೇಕನ್ನೋಷ್ಟರಲ್ಲಿ ಆಫ್ ಕೂಡ ಮಾಡ್ಕೊಳ್ಬೋದು ಆಮೇಲೆ ಅದನ್ನು ತೆಗೆದು ನೀವೊಂದು ಈ ಥರ ಜಾಲರಿ ಪಾತ್ರೆಗೆ ಹಾಕಿ ಅದರ ನೀರನ್ನು ಬಸಿದು ತೆಗೆದ್ರೆ ಮತ್ತು ಮಸಾಲೆ ಎಲ್ಲ ಹಚ್ಚಲಿಕ್ಕೆ ಒಳ್ಳೆಯದಾಗ್ತದೆ ಯಾಕಂದರೆ ಇಲ್ಲದಿದ್ದರೆ ಎಣ್ಣೆ ತಗೊಳ್ತದದು ಅದಕ್ಕೆ
ಚರಿ ನೀರನ್ನು ಬಸಿದು ತೆಗಿಬೇಕು. ಇವಾಗ ಇದೆಲ್ಲ ತಣ್ಣಿದೆ ಮತ್ತು ನೀರೆಲ್ಲ ಬಸಿದು ತೆಗೆದು ಸಪ್ರೇಟ್ ಇಟ್ಟಿದ್ದೇನೆ ಒಂದು ಪಾತ್ರೆಯಲ್ಲಿ ಹಾಕಿ. ಆಮೇಲೆ ಇದಕ್ಕೊಂದು ಮಸಾಲೆ ಯಾವ ಥರ ಮಾಡೋದು ನೋಡುವ ರವ ಫ್ರೈಗೆ. ಈ ಮಸಾಲೆ ಸಾಧಾರಣ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು, ಯಾಕಂದರೆ ತುಂಬ ಮಂದಿಗೆ ಹೇಳ್ತಾರೆ ನನಗೆ ಮಸಾಲೆ ನೀವು ಮಾಡಿದ ಥರ ನಮಗೆ ಆಗೋದೇ ಇಲ್ಲ ಹಾಗೆ ಅಂತ. ಅದಕ್ಕೆ ನೋಡಿ, ಮಸಾಲೆಗೆ ಸ್ವಲ್ಪ ಉಪ್ಪು, ಅರಶಿನ, ಹಾಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ, ಹಸಿ ಕೊತ್ತಂಬರಿ, ಮತ್ತು ಇಂಗು ಬೇಕು, ಒಳ್ಳೆ ಸ್ಟ್ರಾಂಗ್ ಆದಂಥ ಇಷ್ಟು ಇಂಗು ಹಾಕ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಪಾವಷ್ಟು ನೆನೆಸ್ಕೊಂಡಂಥ ದೋಸೆ ಅಕ್ಕಿ ನಾನು ಹಾಕ್ತಾ ಇರುವಂಥದ್ದು, ಅರ್ಧ ಪಾವ್. ಮತ್ತು ಒಂದು ಒಳ್ಳೆ ಬಿಸಿಲಲ್ಲಿ ಒಣಗಿಸಿ ಇಟ್ಟುಕೊಂಡ ಹಸಿ ಘಾಟಿ ಮೆಣಸಿನ್ಕಾಯಿ, ಇಲ್ಲ ಈ ಬ್ಯಾಡ್ಗಿ ಮೆಣಸಿನ್ಕಾಯಿ ಹೇಳ್ತೇವಲ್ಲ, ಒಂದು 25-30 ತೊಗೊಂಡಿದ್ದೇನೆ ಅರ್ಧ ಪಾವ್ ದೋಸೆ ಅಕ್ಕಿಗೆ. ಫಸ್ಟ್ ನಾನು ಮೆಣಸು, ಉಪ್ಪು, ಹಸಿ ಕೊತ್ತಂಬರಿ, ಮತ್ತು ಅರಶಿನ, ಮತ್ತು ಇಂಗು ಇದಿಷ್ಟನ್ನು ಹಾಕಿ ನೈಸ್ ನೀರು ಹಾಕದೆ ಪುಡಿ ಮಾಡ್ಕೊಳ್ತೇನೆ. ನೋಡಿ, ಇಷ್ಟ ಆಯಿತು, ಪರವಾಗಿಲ್ಲ ನೈಸ್ ಆಗದಿದ್ದರೆ. ಈಗ ಇನ್ನು ಅಕ್ಕಿ ಹಾಕಿ, ಇದರಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ಅಕ್ಕಿ ನೆನೆಸಿರೋವಂಥದ್ದು 2 ಗಂಟೆಗಳ ಕಾಲ. ಇದನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ರುಬ್ಕೊಳ್ಬೇಕು. ಒಮ್ಮೆಲೆ ನೀರು ಫುಲ್ ಹಾಕಿ ಮಾಡಬೇಡಿ, ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ಈ ಥರ ನುಣ್ಣಗೆ ಆಗಬೇಕು ಮಾತ್ರ. ಅಕ್ಕಿ ಜಾಸ್ತಿ ಆದರೆ ಎಂತಾಗ್ತದೆ ಅಂದರೆ ಹುಳಿ ಬರ್ತದೆ. ನೀವು ಫ್ರಿಜ್ಜಲ್ಲಿ ಒಂದು ತಿಂಗಳವರೆಗೆ ಇದನ್ನು ಗಟ್ಟಿ ಒಂದು 2-8 ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿದ್ರು, ಕೆಲವೊಮ್ಮೆ ಹುಳಿ ಬರ್ತದೆ ಯಾಕಂದರೆ ಅಕ್ಕಿ ಜಾಸ್ತಿ ಆದರೆ. ಅದಕ್ಕೆ ಅಕ್ಕಿ ಒಂದು ಅರ್ಧ ಗ್ಲಾಸಷ್ಟು ಸಾಕು. ಅದಕ್ಕೆ ಒಂದು 25-30 ಬ್ಯಾಡ್ಗಿ ಮೆಣಸು ಆಗಿದ್ರೆ ಕಲರು ಚೆನ್ನಾಗಿರ್ತದೆ, ಮತ್ತು ತುಂಬ ವಿಚಿತ್ರ ಏನು, ತುಂಬ ಖಾರ ಏನಾಗೋದಿಲ್ಲ ಅದು. ಹಾಗೆ ನೋಡಿ, ಕೆಲವೊಮ್ಮೆ ಊರ ಮೆಣಸು ಕೂಡ ಕೆಲವರು ಹಾಕ್ತಾರೆ, ತುಂಬ ಜಾಸ್ತಿ ಖಾರ ಇಷ್ಟಪಡೋರು. ನಾನು ಹಾಕೋದಿಲ್ಲ, ಅಂದರೆ ಕೆಲವೊಮ್ಮೆ ಮಕ್ಕಳಿಗೆಲ್ಲ ಹೀಗೆ ಪೋಡಿ ಮಾಡಿ ಕೊಡ್ತೇನೆ ನಾನು. ಹಾಗೆ ಅವರಿಗೆ ತುಂಬ ಖಾರ ಬೇಡ ಅದು ಅಂತ ಹೇಳಿ ಊರ ಮೆಣಸೆಲ್ಲ ಹಾಕ್ತಾರೆ ಕೆಲವರು. ಈಗ ನೋಡಿ, ಒಳ್ಳೆ ಪೋಡಿಗೆ ಹಾಗೆ ಮಸಾಲೆಯನ್ನು ಹಚ್ತಾ ಇದ್ದೇನೆ ನಾನು, ಫುಲ್ ಎರಡು ಸೈಡ್ ಕೂಡ ಹಚ್ಚಿ, ಮತ್ತು ಅದರ ಕಾರ್ನರ್ ಎಲ್ಲ ಕಡೆ ಹಚ್ಚಿ ಹಾಗೆ ಇಡ್ತಿದ್ದೇನೆ. ಇದು ಮ್ಯಾರಿನೇಟ್ ಮಾಡಿ ಸಾಧಾರಣ ಒಂದು 20 ನಿಮಿಷ 1/2 ಗಂಟೆ ಇಟ್ಟರೆ ಒಳ್ಳೆಯದಾಗ್ತದೆ, ಅಂದರೆ ಒಳ್ಳೆ ಉಪ್ಪು ಖಾರ ಎಲ್ಲ ಎಳೆದು ಒಳ್ಳೆಯದಾಗ್ತದೆ. ಈಗ ಕಳ್ಳಿಗೆ ಪೋಡಿಗೆ ನಾವು ಉಪ್ಪು ಹಾಕಿ ಬೇಯಿಸಿರುವಂಥದ್ದು, ಹಾಗೆ ಹಾಗಲಕಾಯಿ ಪೋಡಿ ಆದರೆ ನಾವು ಉಪ್ಪು ಹಚ್ಚಿಟ್ಟು ಆಮೇಲೆ ತೆಗೆದು ನಾವು ಅದಕ್ಕೆ ಮಸಾಲೆನ ಹಚ್ತೇವೆ. ಆಲ್ರೆಡಿ ಮಸಾಲೆಯಲ್ಲಿ ಸಹ ಉಪ್ಪಿರ್ತದೆ, ಅದಕ್ಕೆ ಫಸ್ಟಿಗೆ ಜಾಸ್ತಿ ಉಪ್ಪು ಹಾಕಬಾರ್ದು ಮಸಾಲೆಗೆ, ಮೀಡಿಯಮ್ ಹಾಕಿದರೆ. ಮತ್ತು ಕೆಲವು ಡೈರೆಕ್ಟಾಗಿ ಕಾಲಿಫ್ಲವರ್ ಇರ್ಬೋದು ಅದೆಲ್ಲ ಡೈರೆಕ್ಟ್ ಕಟ್ ಮಾಡೋದು ಮತ್ತು ಮಸಾಲೆ ಮಿಕ್ಸ್ ಮಾಡುವಂಥದ್ದಲ್ಲ, ಅದಕ್ಕೆಲ್ಲ ಆದರೆ ಆಮೇಲೆ ಸಹ ಉಪ್ಪಿನ ಹುಡಿ ಹಾಕ್ಬೋದು. ಅದಕ್ಕೆ ಮಸಾಲೆಗೆ ಫಸ್ಟಿಗೆ ನೀವು ಜಾಸ್ತಿ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ ಆಯಿತಾ. ನೋಡಿ, ಇವಾಗ ಇದೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೇನೆ ಒಂದು 1/2 ಗಂಟೆ ಹಾಗೇ ಇರಲಿ. ಇವಾಗ ಎಣ್ಣೆ ಬಿಸಿಯಾಗಲಿಕ್ಕೆ ಟೈಮ್, ಪ್ಯೂರ್ ಕೊಬ್ಬರಿ ಎಣ್ಣೆ ಇಟ್ಟಿದ್ದೇನೆ, ಹಾಗೆ ಪ್ರಕಾಶ್ ತೆಂಗಿನ ಎಣ್ಣೆ. ಇದರಲ್ಲಿ ಇವಾಗ ನಾನು ರವೆಯಲ್ಲಿ, ರವೆ ಫ್ರೈ ಅಂದರೆ ರವೆ ಇರಬೇಕಲ್ವಾ, ಹಾಗೆ ಇಡ್ಲಿ ರವೆ ಇರ್ತದಲ್ಲ ಅದರಲ್ಲಿ ಮಾಡ್ಬೋದು, ಇಲ್ಲ ಬನ್ಸಿ ರವೆ ಇರ್ತದೆ ಸಪೂರ ಸಜ್ಜಿಗೆ ಅದರಲ್ಲಿ ಸಹ ಆಗ್ತದೆ, ಅಕ್ಕಿ ಹಿಟ್ಟು ಕೂಡ ಆಗ್ತದೆ. ಇಲ್ಲ ಹಾಗೆ ನೀವು ರವೆಯಲ್ಲಿ ಮುಳುಗಿಸದೆ ಹಾಗೇ ಕೂಡ ಕರಿಬೋದು, ಅದು ಚೆನ್ನಾಗಿರ್ತದೆ. ನನಗೆ ಆ್ಯಕ್ಚುಲಿ ಇಷ್ಟ ಅಂದರೆ ರವೆ ಹಾಕದೆ ಹಾಗೆ ಫ್ರೈ ಮಾಡ್ತೇವಲ್ಲ, ಅದು ತುಂಬ ಇಷ್ಟ. ನಮ್ಮ ಮನೆಯವರಿಗೆ ಈ ರವೆ ಎಲ್ಲ ಹಾಕಿದರೆ ಅವ್ರಿಗೆ ಇಷ್ಟ ಆಗ್ತದೆ. ಹಾಗೆ ಈಗ ನೋಡಿ, ರವೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಎರಡು ಬದಿ ಕೂಡ ಒಳ್ಳೆ ಕಾಯಬೇಕು, ಕಂಪ್ಲೀಟ್ ಒಳ್ಳೆ ರೋಸ್ಟ್, ತುಂಬ ರೋಸ್ಟ್ ಆಗಬಾರ್ದು, ಯಾಕಂದರೆ ಇದು ಕಳ್ಳಿಗೆ ಇದು ಫ್ರೈ ಅಲ್ಲ, ಒಂದು ಹಬೆ ತೆಗೆದಿರ್ತೇವೆ ಹೌದು, ಆದರೂ ಕೂಡ ತುಂಬ ರೋಸ್ಟ್ ಆದರೆ ಗಟ್ಟಿ ಆಗ್ತದೆ ಇದು. ಹಾಗೆ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುವಾಗ ನಾನು ತೆಗಿತೇನೆ ಈಗ. ಮತ್ತು ಈ ಮಸಾಲೆಗೆ ಹುಣಸೆ ಹುಳಿ ಹಾಕಲಿಕ್ಕಿಲ್ಲ, ಯಾಕಂದರೆ ಎಣ್ಣೆಯಲ್ಲಿ ಕರಿಯುವ ಮಸಾಲೆ ಯಾವುದು ಇದ್ದರೂ ಕೂಡ ಅದು ಸಾಧಾರಣ ಹುಣಸೆ ಹುಳಿ ಹಾಕಿದರೆ ಮಸಾಲೆ ಎಲ್ಲ ಬಿಟ್ಕೊಳ್ತದೆ, ಅದಕ್ಕೆ ನಾವು ಹಾಕೋದಿಲ್ಲ. ರವಾ ಫ್ರೈಗೆ ಭಾರಿ ಡಿಮಾಂಡ್ ಕಳ್ಳಿಗೆದು ನಮ್ಮ ಮನೆಯಲ್ಲಿ, ಅಮ್ಮ ಇನ್ನು ಬೇಕು ಹೇಳ್ತಾರೆ, ಮಕ್ಕಳು ಕೂಡ ಅಷ್ಟೇ. ಹಾಗೆ ಈಗ ಬಿಸಿ ಬಿಸಿ ಒಳ್ಳೆ ಒಂದು ಕಳ್ಳಿಗೆ ರವಾ ಫ್ರೈ, ಹೆಚ್ಚಾಗಿ ಇನ್ನು ಕಳ್ಳಿಗೆ ಸಿಗುವ ಟೈಮಲ್ಲಿ ನಮ್ಮ ಈ ದೇವಸ್ಥಾನಗಳಲ್ಲಿ ಯಾವುದೇ ಮದುವೆ ಮುಂದೆ ಸಮಾರಂಭಗಳಲ್ಲೆಲ್ಲ ಹೆಚ್ಚಾಗಿ ಸ್ಪೆಷಲ್ ಆಗಿರಲಿ, ಯುನೀಕ್ ಆಗಿರಲಿ, ಫಂಕ್ಷನ್ ಊಟ ಅಂತ ಹೇಳಿ ಕಳ್ಳಿಗೆದೆ ರವಾ ಫ್ರೈ ಹೆಚ್ಚಾಗಿ ಮಾಡ್ತಾರೆ. ಒಂದು ಹಬೆ ತೆಗೆದ್ರೆ ಈ ಥರ ಮಾಡಿದರೆ ಒಳ್ಳೆಯದಾಗ್ತದೆ, ಬರೀ ಹಾಗೆ ಮಾಡಿದರೆ ಅದು ಏನು ಹೀಗೆ ನಮ್ಮ ಆಡು ಭಾಷೆಯಲ್ಲಿ ಕೊಜಂಟ್ ಕೊಜಂಟ್ ಅಂತ ಹೇಳ್ತಾರಲ್ಲ, ಅದು ತಿನ್ನಲಿಕ್ಕೆ ಅಗಿಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಇದಾದರೆ ಕಟ್ ಮಾಡಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ಇದಕ್ಕೆ ರವೆ ಹಾಕದೆ ನಾನು ಇದನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ. ಎಣ್ಣೆ ಸರಿ ಕಾದ ಮೇಲೆ ಯಾವ ಪೋಡಿ ಆದರೂ ಮಾಡಬೇಕು. ಒಳ್ಳೆ ಒಂದು ರವೆ ಫ್ರೈ ಯಾವ ಥರ ಮಾಡಿದ್ರು ಅಂತ ನೋಡಿದ್ರಲ್ಲ, ನೆಕ್ಸ್ಟ್ ನೋಡಿ ಒಂದೊಳ್ಳೆ ಚಕ್ಕೊ ಇದನ್ನು ಹೇಗೆ ಮಾಡೋದು ಅಂತ. ವೀಕ್ಷಕರೇ, ಈ ಕಳ್ಳಿಗೆ ಚಕ್ಕೊ ಮಾಡಲಿಕ್ಕೆ ಮೊದಲಿಗೆ ಮಸಾಲೆಗೆ ನೋಡಿ, ನಾನಿಲ್ಲಿ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೇನೆ. ಇದಕ್ಕೊಂದು 3 ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಳ್ತೇನೆ. ನಮ್ಮದರಲ್ಲಿ ಹೆಚ್ಚಾಗಿ ಸುಕ್ಕ ಅಂತ ಹೇಳಿದರೆ ನಾವು ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಹೆಚ್ಚಾಗಿ ಯೂಸ್ ಮಾಡೋದು. ಇದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಒಂದು 3 ಸ್ಪೂನಷ್ಟು ಕೊತ್ತಂಬರಿ, ಹಸಿ ಕೊತ್ತಂಬರಿ ಹಾಕಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ.
ಇದು ಮಸಾಲೆ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ ಮತ್ತು ತರಕಾರಿಯಾಗಿ ಮಾಡೋದಲ್ಲ ಹಾಗೆ ಆ ಉದ್ದಿನ ಬೇಳೆ ಇದೆಲ್ಲ ಫ್ರೈ ಮಾಡಿರೋದು ಕೂಡ ಅದರಲ್ಲಿ ಹಾಕಿ ನಾವು ಗ್ರೈಂಡ್ ಮಾಡಿದಾಗ ತರಕಾರಿಯಾಗಿ ಅದು ಹಾಗೆ ಮಸಾಲೆಯಲ್ಲಿ ಬಾಯಿಗೆಲ್ಲ ಸಿಗಬೇಕು ತುಂಬ ಚೆನ್ನಾಗಿರ್ತದೆ ಅದು ಹಾಗೆ ಈಗ ಇದು ಆಯಿತು ಇಷ್ಟಾದರೆ ಸಾಕು ಮತ್ತು ಮಸಾಲೆಗೆ ಕಾಯಿ ತುರಿ ಕೂಡ ತುಂಬ ಹಾಕಬಾರ್ದು ಯಾವಾಗಲೂ ಅಂದರೆ ಅದು ತರಕಾರಿ ಹಾಗೆ ಸ್ವಲ್ಪ ಸಿಗಬೇಕು ಮಸಾಲೆ ಜಾಸ್ತಿ ಆಗಬಾರ್ದು ಅದಕ್ಕೆ ನಾನೊಂದು ಅರ್ಧ ಭಾಗ ಹಾಕಿದ್ದೇನೆ ತೆಂಗಿನಕಾಯಿದು ಹಾಗೆ ಒಂದು ಐದಾರು ಊರ ಮೆಣಸು ಹಾಗೆ ಒಂದು ಏಳೆಂಟು ಘಾಟಿ ಮೆಣಸು ಬ್ಯಾಡಗಿ ಮೆಣಸು ಹಾಕಿದ್ದೇನೆ ಸ್ವಲ್ಪ ಅರಶಿನ ಚಿಟಿಕೆ ಮತ್ತು ಸ್ವಲ್ಪ ಹುಣಸೆ ಹುಳಿ ಇದಿಷ್ಟನ್ನು ಹಾಕಿ ತರತರಿಯಾಗಿ ರುಬ್ಬಿದ್ದೇನೆ ಈಗ ಇದರಲ್ಲಿ ನಾನು ಈ ಹುರಿದಿಟ್ಕೊಂಡಂಥ ಉದ್ದಿನ ಬೇಳೆ ಮತ್ತು ಕೊತ್ತಂಬರಿಯನ್ನು ಹಾಕಿ ನೋಡಿ ತರತರಿಯಾಗಿ ರುಬ್ಬಿದ್ದೇನೆ ಓ ನನಗೆ ಕರಿಬೇವು ಸೊಪ್ಪನ್ನು ಹಾಕ್ಲಿಕ್ಕೆ ಸ್ವಲ್ಪ ಮರ್ತೋಯ್ತು ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಹಾಗೆ ತರತರಿಯಾಗಿ ರುಬ್ಕೊಂಡಿದ್ದೇನೆ ಒಂದೇ ರೌಂಡ್ ಜಸ್ಟ್ ಹಾಕಲಿಕ್ಕೆ ಮರ್ತೋಯ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಬೇಕಾಯ್ತಾ ಈಗ ಇದು ಮಸಾಲೆ ನೋಡಿ ತರತರಿಯಾಗಿ ಎಷ್ಟು ತರತರಿಯಾಗಿದೆ ನೋಡಿ ಹೀಗೆ ಆಗಬೇಕು ಇದು ನಾವು ಕಳ್ಳಿಗೆ ಇದು ಪೋಡಿ ಮಾಡಲಿಕ್ಕೆ ಬೇಯಿಸ್ಕೊಂಡ ನೀರುಂಟಲ್ಲ ಬೇಯಿಸಿದ್ದು ಅದೇ ನೀರಲ್ಲಿ ಹಾಕಿ ಕುಕ್ಕರಲ್ಲಿ ಬೇಯಿಸಿದರೆ ಆಯಿತು ಈ ಕಟ್ ಮಾಡಿರುವಂಥ ಕಳ್ಳಿಗೆಯನ್ನು ಇಷ್ಟಿಷ್ಟು ದೊಡ್ಡದಾಗಿ ಕಟ್ ಮಾಡಿದರೂ ಏನಾಗೋದಿಲ್ಲ ಕೆಲವರು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬೇಯಿಸಿ ಆಮೇಲೆ ಗುದ್ದುತ್ತಾರೆ ಆದರೆ ದೊಡ್ಡ ದೊಡ್ಡದಾಗಿ ಹೀಗೆ ಮಾಡಿದರೂ ಪರವಾಗಿಲ್ಲ ಎಲ್ಲವನ್ನು ಕುಕ್ಕರಲ್ಲಿ ಹಾಕಿ ಉಪ್ಪು ಹಾಕಿ ಒಂದು ಮೂರು ವಿಸಿಲ್ ಕೂಗಿಸಿದರೆ ಒಳ್ಳೆಯದಾಗ್ತದೆ ಅಂದರೆ ಇದು ಸ್ವಲ್ಪ ಇದರಲ್ಲಿ ಹಲಸಿನಕಾಯಿ ಬೀಜ ಎಲ್ಲ ಆಗೋದು ಹೀಗೆ ಆಗಿದೆ ಆದ್ದರಿಂದ ನಾನು ಮೂರು ವಿಸಿಲ್ ಬೇಯಿಸ್ಕೊಳ್ತೇನೆ ಕೆಲವೊಮ್ಮೆ ಸ್ಟಾರ್ಟಿಂಗ್ ಇದು ಕಳ್ಳಿಗೆ ಅಂತ ಹೇಳಿದರೆ ಉಂಟಲ್ಲ ಅದು ಬರೀ ಏನಿಲ್ಲ ಅದರಲ್ಲಿ ಆಗ ಒಂದು ಏಳೆಂಟು ವಿಸಿಲ್ ತೆಗ್ದದ್ದು ಕೂಡ ಉಂಟು ಬರೀ ಸಣ್ಣ ಕಳ್ಳಿಗೆ ತಂದರೆ ಅದರಲ್ಲಿ ಹಲಸಿನಕಾಯಿ ಬೀಜ ಎಲ್ಲ ಆಗಿರೋ ಸ್ಟಾರ್ಟ್ ಆಗಿರೋದಿಲ್ಲ ಗೊತ್ತಾಗ್ತದೆ ಅದು ನಿಮಗೆ ಹಾಗೆ ಎಷ್ಟು ಬೇಯಿಸಿದರೂ ಬೇಯುವುದಿಲ್ಲ ಕೆಲವೊಮ್ಮೆ ಇದೀಗ ಉಪ್ಪು ಮತ್ತು ನೀರೆಲ್ಲ ಹಾಕಿ ಮೂರು ವಿಸಿಲ್ ತೆಗೆದ ಮೇಲೆ ಈ ಥರ ಆಗಿದೆ ಇದನ್ನು ಕೂಡ ಹಾಗೆ ಸ್ವಲ್ಪ ಬಸಿದುಕೊಂಡ್ರೆ ಒಳ್ಳೇದು ಯಾಕಂದರೆ ಪುಡಿ ಪುಡಿ ಸುಕ್ಕ ಗುದ್ದಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಹಾಗೆ ಇದನ್ನೀಗ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ನಾನೊಂದು ಈ ಥರದ ಜಾಲರಿ ಪಾತ್ರೆಗೆ ಹಾಕಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಈ ಥರದ್ದು ಮರದ್ದು ಮಾರ ಅಂತ ಸಿಗ್ತದಲ್ಲ ಮಾರ್ಕೆಟಲ್ಲೆಲ್ಲ ಇದು ತುಂಬ ಕಾಸ್ಟ್ಲಿ ಇದು ಎಲ್ಲ ಹಿಂದೆ ನನ್ನ ಅಜ್ಜಿದ್ದು ಹಾಗೆ ಇದರಲ್ಲಿ ಹಾಕಿ ಎಲ್ಲ ಚಂದ ಮಾಡಿ ಗುದ್ದಿಟ್ಟುಕೊಂಡ್ರೆ ನಿಮಗೆ ಒಳ್ಳೆಯದಾಗ್ತದೆ ಹೀಗೆ ಇದರಲ್ಲಿ ಈಗ ಎಲ್ಲ ಗುದ್ದಿ ರೆಡಿ ಮಾಡ್ಕೊಳ್ತೇನೆ ನಾನು ಮತ್ತು ಸುಕ್ಕ ನಾನು ಲಾಸ್ಟ್ ಟೈಮ್ ಹಾಕಿದ್ರಲ್ಲಿ ಜೀರಿಗೆ ಕೊತ್ತಂಬರಿ ಹಾಗೆ ಅದೆಲ್ಲ ಸ್ವಲ್ಪ ಬ್ರಾಹ್ಮಿನ್ ಸ್ಟೈಲಲ್ಲಿ ಹಾಕಿದ್ದೆ ಮತ್ತು ಒಗ್ಗರಣೆಗೆ ಕೂಡ ಅಷ್ಟೇ ಕಡಲೆಬೇಳೆ ಎಲ್ಲ ನಾವು ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಹಾಗೆ ಅದನ್ನು ಹಾಕಿದ್ದೆ ನಾನು ಲಾಸ್ಟ್ ಟೈಮ್ ಕೆಲವರಿಗೆ ಸುಕ್ಕದ್ದು ಚಕ್ಕೋ ಇದರ ಮಸಾಲೆಗೆ ಬೆಲ್ಲ ಕೂಡ ಒಂದು ಸಣ್ಣ ತುಂಡು ಹಾಕ್ತಾರೆ ಬಟ್ ನಾನು ಹಾಕೋದಿಲ್ಲ ಅಷ್ಟು ಒಳ್ಳೇದಾಗೋದಿಲ್ಲ ಸಿಹಿ ಸಿಹಿ ಆದಾಗೆ ನೋಡಿ ಬೆಳಿಗ್ಗೆದ್ದು ಹೀಗೆ ಬೇಯಿಸಿದ ಮೇಲೆ ಗೂಂಜಿ ಇರ್ತದೆ ಅದರ ಮೇಲ್ಭಾಗ ಅದು ಸ್ವಲ್ಪ ಸರಿ ಜಜ್ಜಿಕೊಳ್ಬೇಕು ಮತ್ತು ಅಂದರೆ ಸ್ವಲ್ಪ ಗಟ್ಟಿ ಇರ್ತದೆ ಆ ಭಾಗ ಹಾಗೆ ಬಾಯಿಗೆ ಸಿಕ್ಕಿದರೆ ಜಗಿಲಿಕ್ಕೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸ್ವಲ್ಪ ಅದನ್ನು ಚೆಂದ ಮಾಡಿ ಜಗ್ದು ಹೀಗೆ ಉಳ್ದ ಈ ಹಲಸಿನಕಾಯಿ ಬೀಜ ಎಲ್ಲ ಆಗಿದ್ದು ಹಾಗೆ ಅದು ಸ್ವಲ್ಪ ಚಕ್ಕೋ ಕಳ್ಳಿಗೆ ಒಳ್ಳೇದಾಗೋದು ಸಣ್ಣ ಸಣ್ಣ ಹಲಸಿನಕಾಯಿ ಬೀಜ ಆಗಲಿಕ್ಕೆ ಸ್ಟಾರ್ಟ್ ಆಗಿರಬೇಕು ಅದಂದರೆ ಹಾಗೆ ಮಸಾಲೆ ಮಿಡ್ಲಲ್ಲಿ ಹಾಗೆ ಬಾಯಿಗೆ ಸಿಗಬೇಕು ಹೇಳೋದೇ ಬೇಡ ಸಖತ್ತಾಗಿರ್ತದೆ ಇದು ಮಲ್ಲಿಗೆ ಎಲ್ಲ ಮಾರೆ ಕಳ್ಳಿಗೆ ನೋಡಿ ಎಷ್ಟು ಚೆಂದ ಮಾಡಿ ಜಜ್ಜಿಟ್ಕೊಂಡೀಗ ರೆಡಿಯಾಗಿದೆ ಸುಕ್ಕ ಮಾಡಲಿಕ್ಕೆ ಇನ್ನೂ ಎಂತ ಇಲ್ಲ ಬರೀ ಒಗ್ಗರಣೆ ಕೊಟ್ಟರೆ ಆಯಿತು ಮಸಾಲೆಗೂ ಮಾಡಿ ಆಯ್ತಲ್ಲ ನೋಡಿ ಒಗ್ಗರಣೆಗೆ ಮೊದಲಿಗೆ ಒಂದು ದೊಡ್ಡ ಬಾಂಡೆಯಲ್ಲಿ ಒಂದು 4-5 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಒಂದು 2 ಸ್ಪೂನಷ್ಟು ಸಾಸಿವೆ ಹಾಕಿದ್ದೇನೆ ಹಾಗೆ ಒಂದು 3 ಸ್ಪೂನಷ್ಟು ಉದ್ದಿನ ಬೇಳೆ ತಗೊಳ್ತಾ ಇದ್ದಾನೆ ಇದನ್ನು ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕರಿಬೇವಿನ ಸೊಪ್ಪು ಒಂದು ಹಿಡಿ ಹಾಕ್ತಾ ಇದ್ದಾನೆ ನೋಡಿ ಒಗ್ಗರಣೆ ಎಷ್ಟು ಬೇಕಾ ನೀವು ಅಂತ ಹೇಳಿದರೆ ಒಗ್ಗರಣೆ ಜಾಸ್ತಿ ಪರಿಮಳ ಆದರೆ ಮಾತ್ರ ಚಕ್ಕು ನಿಮಗೆ ಫಸ್ಟ್ ಕ್ಲಾಸ್ ಟೇಸ್ಟ್ ಕೊಡೋದು ಅದಕ್ಕೆ ತಕ್ಕ ಹಾಗೆ ನೀವು ಒಗ್ಗರಣೆ ಕೂಡ ಒಳ್ಳೇದಾಗಬೇಕು ಇದಕ್ಕೆ ಅದಕ್ಕೆ ನಾನು ಜಾಸ್ತಿ ಹಾಕ್ತಾ ಇರೋದು ಈಗ ನೋಡಿ ಮಸಾಲೆ ಇದನ್ನು ಇದರಲ್ಲಿ ಹಾಕಿ ಹಾಗೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಮಸಾಲೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಯಾಕಂದರೆ ಆಲ್ರೆಡಿ ನಾವು ಕಳ್ಳಿಗೆ ಬೇಯಿಸಬೇಕಾದ್ರೆ ಉಪ್ಪು ಹಾಕಿ ಬೇಯಿಸಿದ್ದು ಆದರೆ ಸ್ವಲ್ಪ ಮಸಾಲೆಗೆ ಇರಲಿ ಅಂತ ಹೇಳಿ ಹಾಕ್ತಾ ಇರೋದು ಅರ್ಧ ಸ್ಪೂನ್ ಜಾಸ್ತಿ ಹಾಕಲಿಲ್ಲ ಮತ್ತು ನೋಡಿ ಇವಾಗ ಜಜ್ಜಿಟ್ಕೊಂಡಂಥ ಈ ಕಳ್ಳಿಗೆನ ಇದರಲ್ಲಿ ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಮ್ಮೆ 5 ನಿಮಿಷ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಒಮ್ಮೆ ಇದನ್ನು ಕಾಯಿಸ್ಕೊಳ್ಳಿ ಆಮೇಲೆ ತಿರ್ಗಾ ಇನ್ನೊಂದು ಸೈಡ ಮಗ್ಚಿ ಹಾಕ್ಬೋದು ಮತ್ತು ಹೆಚ್ಚಾಗಿ ಇದಕ್ಕೆ ನಾವು ಕೆಲವೊಮ್ಮೆ ಕಡಲೆ ಈ ಬಿಳಿ ಕಾಬೂಲಿ ಕಡಲೆ ಇರ್ತೇವೆ ಹಾಗೆ ಕೆಂಪು ಕಡಲೆ ಕೂಡ ಹಾಕಿ ಅದು ಕೂಡ ಇರ್ತದೆ ಮತ್ತು ಇದು ಪುಡಿ ಪುಡಿಯಾಗಿ ಹಾಗೆ ಇದ್ದರೆ ಒಳ್ಳೆಯದು ನನ್ನ ಅತ್ತೆದು ಫೇವ್ರೇಟ್ ಹಾಗೆ ಇವ್ರದ್ದು ಕೂಡ ಫೇವ್ರೇಟ್ ಹಾಗೆ ಪ್ಲೇಟಲ್ಲಿ ಅವರು ಕೊಬ್ಬರಿ ಎಣ್ಣೆ ಹಾಕಿ ಬರೇ ಚಕ್ಕು ಅದನ್ನು ಹಾಗೆ ತಿಂತಿದ್ರು ತುಂಬಾ ಚೆನ್ನಾಗಿರ್ತದೆ ಇದು ನೀವು ಈ ಥರ ಒಮ್ಮೆ ಮಾಡಿದರೆ ಇದೆಯಲ್ವ ಪದೇ ಪದೇ ಇದನ್ನೇ ಮಾಡ್ತೀರಿ ನಮ್ಮದ್ರಲ್ಲಿ ಹೆಚ್ಚಾಗಿ ನಾನು ಹೇಳಿದಲ್ಲ ಸುಕ್ಕಕ್ಕೆ ಹೆಚ್ಚಾಗಿ ಉದ್ದಿನ ಬೇಳೆ ಮತ್ತು ಕೊತ್ತಂಬರಿ ಮಸಾಲೆ ಹಾಕೋದ್ರಿಂದ ಅದು ಒಳ್ಳೆ ಟೇಸ್ಟ್ ಕೊಡ್ತದೆ ಮತ್ತು ಸಾಧಾರಣ ಹಾಗೆ ಮಾಡೋದು ಹೆಚ್ಚಾಗಿ ಕೆಲವೊಂದಕ್ಕೆಲ್ಲ ಮೆಂತೆ ಹಾಕ್ತವೆ ಕೆಲವೊಂದಕ್ಕೆಲ್ಲ ಜೀರಿಗೆ ಹಾಕ್ತವೆ
ಈಗ ಬಿಸಿ ಬಿಸಿ ಚಕ್ಕೋ ರೆಡಿ ಆಗಿದೆ ನಿಮ್ಮ ಮುಂದೆ ನೋಡಿ. ಮೇರೆ ಮಲ್ತದ ಮಲ್ತದ ದಿನ ಕೊಂಜೆ ಪಾಡ್ವೇರ್ ಮೆರಗದ್ದಾನೆ ಅಂಗಡಿ ಹಿಡ್ದು ಕೊಣ ಪೇರೆ ಪಾಡ್ವೇರ್ ಅಂತ ಎಣಿಸ್ಬೋದು ಕೆಲವರು. ಆದರೆ ನನಗೆ ಒಮ್ಮೆ ಮಾಡುವಂತಾಯಿತು ಇವರು ಹೇಳಿದಾಗ. ನಾನು ಹೇಳಿದೆ ಯಾರಿಗಾದರೂ ಬೇಕಾದರೆ ಕೊಡಿ ಪರವಾಗಿಲ್ಲ ಅಂತ ಹೇಳಿ. ಆದರೆ ಅಪರೂಪಕ್ಕೆ ಸಿಗುವುದಲ್ಲ, ಒಮ್ಮೆ ತಿನ್ನುವಂತ ಆಗ್ತದೆ ನಮಗೂ ಕೂಡ. ಹಾಗೆ ನೋಡಿ, ಬಿಸಿ ಬಿಸಿ ಕಳ್ಳಿಗೆ ಗುಜ್ಜೆಯ ಈ ಚಕ್ಕೋ ರೆಡಿ ಆಗಿದೆ. ನೀವು ಕೂಡ ಇದೇ ಥರ ಮಾಡಿ ಮತ್ತು ಕಮೆಂಟ್ಸ್ಗಳನ್ನು ತಿಳಿಸಿ. ಸೂಪರ್ ಆದಂಥ ಚಕ್ಕೋ, ಇದ್ರ ಜೊತೆ ದಾಳಿ ತೋವೆನೂ ಒಳ್ಳೇದಾಗ್ತದೆ. ನಾನು ಇವತ್ತು ಮಾತ್ರ ವೈಟ್ ರಾಜ್ಮಾದು ಸಾರು ಕರಿ ಮಾಡಿದ್ದೆ. ಒಗ್ಗರಣೆ ಎಲ್ಲ ಎಷ್ಟು ಜಾಸ್ತಿ ಆದರೆ ಇದರಲ್ಲಿ ಒಳ್ಳೇದಾಗ್ತದೆ ಇದು ತಿನ್ನಲಿಕ್ಕೆ. ವೀಕ್ಷಕರೇ, ಇದು ನೋಡಿ ವೈಟ್ ರಾಜ್ಮಾ. ನಾನಿದನ್ನ ಮುಂಚಿನ ದಿನ ರಾತ್ರಿ ನೆನೆಸಿ ಮರುದಿನ ಬೆಳಿಗ್ಗೆ ಮಾಡ್ತಾ ಇದ್ದೀನಿ. ಈ ಕುಕ್ಕರಲ್ಲಿ ನೋಡಿ ಇದ್ದು ಕಳ್ಳಿಗೆ ಬೇಯಿಸಿಟ್ಕೊಂಡ ಎರಡನೇ ಸಲ ಕಳ್ಳಿಗೆ ಬೇಯಿಸಿದಂಥ ನೀರು. ಯಾಕೆ ವೇಸ್ಟ್ ಮಾಡೋದು? ಟೇಸ್ಟ್ ಹೇಗೋ ಒಳ್ಳೆದಿರ್ತದಲ್ಲ ಅಂತ ಹೇಳಿ ಅದನ್ನೇ ಹಾಕಿ ಅದರಲ್ಲಿ ವೈಟ್ ರಾಜ್ಮಾ ಹಾಕಿ ಒಂದು 5 ವಿಸಿಲ್ ಕೂಗಿಸಿ ಒಳ್ಳೆ ಸಾರು ಕರಿ ಮಾಡಿದ್ದೇನೆ. ಪರಿಮಳ ಬರ್ತಾ ಉಂಟು. ಒಳ್ಳೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿದ್ದು. ಲಾಸ್ಟ್ ಟೈಮ್ ನಿಮಗೆ ಕೆಲವೆಲ್ಲ ಸಾರು ಕರಿ ಮಾಡಿ ರೆಸಿಪಿ ಹಾಕಿದ್ದೇನಲ್ಲ, ಸಿಂಪಲ್ ಅಷ್ಟೇ. ಈಗ ನೋಡಿ, ಕುಚ್ಚಲಕ್ಕಿ ಜೊತೆ ವೈಟ್ ರಾಜ್ಮಾದು ಸಾರು ಕರಿ, ಹಾಗೆ ಅದಕ್ಕೆ ನಾನು ಮಾಡಿದಂಥ ಈ ಕಳ್ಳಿಗೆಯ ಪುಡಿ ಚಕ್ಕೋ. ಹಾಗೆ ಈ ರಾಜ್ಮಾ ಜೊತೆನು ಕಳ್ಳಿಗೆದು ಫಸ್ಟ್ ಕ್ಲಾಸ್ ಆಗ್ತದೆ, ಕೊದ್ದೆಲ್ಲ ಒಳ್ಳೇದಾಗ್ತದೆ. ಅದಕ್ಕೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿದೆ ಚಕ್ಕೋಗೆ. ಹಾಗೆ ಕೊಬ್ಬರಿ ಎಣ್ಣೆ ಹಾಕಿ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ನೋಡಿ. ಕೆಲವರಿಗೆ ಬಾಯಲ್ಲಿ ನೀರು ಬರ್ಬೋದು, ಯಾಕಂದ್ರೆ ತುಂಬಾ ಮಂದಿ ಕಮೆಂಟ್ ಅಲ್ಲಿ ಹಾಕ್ತಾರೆ ತೊಂಡ ಉದ್ದ ಇಲ್ಲ ಮೌತ್ ವಾಟರಿಂಗ್ ಅಂತೆಲ್ಲ. ಹಾಗೆ ಅವರಿಗೆಲ್ಲ ಬಾಯಲ್ಲಿ ನೀರು ಬರ್ಬೋದು, ನಂಗೆ ಹೊಟ್ಟೆ ನೋವಾಗ್ಬೋದು ಅಷ್ಟೇ. ಈ ಕಳ್ಳಿಗೆಯ ರವ ಫ್ರೈ, ಇದು ನೋಡಿದ್ರೆ ಬಾಯಲ್ಲಿ ನೀರು ಯಾರಿಗೆ ಸಹ ಬರ್ಬೋದು. ಈಗ ಹಾಗೆ ರವ ಫ್ರೈ ಆಗಿದೆ, ಹಾಗೆ ಚಕ್ಕೋ ಆಗಿದೆ, ಮತ್ತು ರಾಜ್ಮಾ ಸಾರು ಕರಿ ರೆಡಿ ಇದೆ. ಒಳ್ಳೆ ಊಟ ಮಾಡಿ ಒಂದು ಬರ್ತೇನೆ. ನೀವು ಎಲ್ಲ ಎಷ್ಟು ಬೈಕೊಳ್ತಿರ್ಬೋದು ಗೊತ್ತಿಲ್ಲ ನನಗೆ, ದಿನಕ್ಕೊಂದು ಮಾಡಿ ಹಾಕ್ತಾರೆ ಇವರು ಅಂತ ಹೀಗೆ.